ಸ್ನೇಹ ತುಂಬಿದ ಐಲಿಸಿನಿವಲ್ ಜಮಾತಿನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗಳೇ, ವೇದಿಕೆ ಮೇಲೆ ಕುಳಿತಿದ್ದಂತ ನನ್ನ ನಮ್ಮೆಲ್ಲರ ಕಣ್ಮಣಿಯಾದಂತ ಉಲೇಮಾ ಶಿರೋಮಣಿ ಹಾಗೂ ಸುಲ್ತಾನ್ ಉಲೇಮಾ ಎಪಿ ಉಸ್ತಾದ್ರವರೇ, ಹಾಗೇನೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇಷ್ಟೊಂದು ದೊಡ್ಡ ಬೃಹತ್ ಮೊತ್ತದಲ್ಲಿ ಸೇರಿಸಿದ ಜನಸಂಖ್ಯೆಯನ್ನು ಸೇರಿಸಲಿಕ್ಕೆ ಅವಕಾಶವಾದಂತ ನಮ್ಮೆಲ್ಲರ ಪ್ರೀತಿಯ ವಿಶ್ವಾಸದ ನಂಬಿಕೆಯ ಎನ್ಪಿಯ ಮೆಡಿಕಲ್ ಕಾಲೇಜಿನ ಕುಲಾಧಿಪತಿಯಾದಂತ ವೈ ಅಬ್ದುಲ್ ಕುಂಜಿ ಹಾಜಿ ಅವರೇ, ವೇದಿಕೆಯ ಮೇಲೆ ಕುಳಿತಿದ್ದಂತ ಪೇರೋಡು ಉಸ್ತಾದ್ರವರೇ, ಬೇಕಲ್ ಉಸ್ತಾದ್ರವರೇ, ಅಬ್ಬಾಸ್ ಉಸ್ತಾದ್ರವರೇ, ನಮ್ಮ ಸ್ಥಳೀಯ ಖತೀಬ್ರಾದ ತಂಗಳ್ರವರೇ, ವೇದಿಕೆಯ ಮೇಲೆ ಆಶೀರ್ವಾದ ಅಂತ ಎಲ್ಲ ನನ್ನ ಆತ್ಮೀಯ ಸಹೋದರರೇ, ನಾನು ಹೆಚ್ಚಿಗೆ ಯಾರನ್ನು ಸಂಬೋಧಿಸಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕಾರಣ ಇಷ್ಟೇ, ನಮ್ಮ ಅತಿಥಿಗಳಿಗೆ ಬಹಳಷ್ಟು ಸಮಯದ ಕೊರತೆ ಇದೆ. ನಮ್ಮ ಮಾನ್ಯ ಮಂತ್ರಿಗಳಾದ ಇಬ್ರಾಹಿಂ ಸಾಹೇಬರಿಗೆ ಬಹಳಷ್ಟು ಅಗತ್ಯದ ಕೆಲಸಕ್ಕೆ ಎಲ್ಲಿಗೋ ಹೋಗುವವರನ್ನು ನಾವು ಇಲ್ಲಿಗೆ ಬರಲೇಬೇಕೆಂಬುದಾಗಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅವರು ಅಗತ್ಯವಾಗಿ ಹೋಗಬೇಕಿದೆ. ಅವರಿಗೂ ನೆನಪಿಸುತ್ತಾ ಆತ್ಮೀಯರೇ, ಇದು ಕಾರ್ಯಕ್ರಮ ಯಾಕೆ ಹೇಗೆ ಎಂಬುದನ್ನು ಅತಿಥಿಗಳಿಗೆ ತಿಳಿಸದಿದ್ದರೆ ಅದು ಸರಿಯಲ್ಲ ಎಂಬುದ ನೀತಿಯಲ್ಲಿ ನಾನು 2 ನಿಮಿಷ ಮಾತಾಡಲಿಕ್ಕೆ ಮಾತ್ರ ಇಷ್ಟಪಡುತ್ತೇನೆ. ಇವತ್ತು ನಮ್ಮ ಮದನಿ ನಗರಕ್ಕೆ ಇವತ್ತಿನವರೆಗೆ ನಮ್ಮ ನಾಯಕರಾದ ಉಲೇಮಾ ಶಿರೋಮಣಿ ಸುಲ್ತಾನ್ ಉಲೇಮಾ ಎಪಿ ಉಸ್ತಾದ್ರವರ ಮೊದಲ ಪಾದಾರ್ಪಣೆಯಾಗಿದೆ. ಆ ಪಾದಾರ್ಪಣೆಗೋಸ್ಕರವಾಗಿದೆ ಇವತ್ತಿನ ಈ ಸಮ್ಮೇಳನ. ಎರಡನೆಯದಾಗಿ, ನಮ್ಮ ಕೆಲವು ಕೊರತೆಗಳಿದೆ ಅವರ ಮುಂದೆ ಹೇಳಿಕೊಳ್ಳುವುದಕ್ಕೆ ಈ ವಿಚಾರವಾಗಿರುತ್ತದೆ. ಯಾಕಂತ ಹೇಳಿದರೆ, ನಮ್ಮ ಮದನಿ ನಗರ, ಈ ಮದನಿ ನಗರಕ್ಕೆ ಹೆಸರನ್ನೇ ಮದನಿ ಉಪ್ಪಾಪುರವರ ಮರುಹೂಂ, ನಮ್ಮ ಇಲ್ಲಿಯ ಹತ್ತಿರವೇ ಮಲಗಿದಂತ ಉಳ್ಳಾಳ ಸೈಯದ್ ಮದನಿ ದರ್ಗಾದ ಹೆಸರಿಟ್ಟಿರುವಂತ ಆ ದರ್ಗದ ಒಳಪಟ್ಟಿರುವಂತ ಎಲ್ಲ ಜಾಗಗಳಿರಬಹುದು, ಆದರೆ ಈ ಜಾಗಕ್ಕೆ ಮಾತ್ರ ಮದನಿ ನರಗ ಎಂಬ ಹೆಸರಿದೆ. ಈ ಮದನಿ ನರಕ್ಕೆ ಅವರನ್ನು ಕರಕೊಂಡು ಬರಬೇಕೆಂಬ ಉದ್ದೇಶ ನಮ್ಮದಾಗಿತ್ತು. ಇದರಿಂದ ಅವರು ಇವತ್ತು ಬಂದಿದ್ದಾರೆ, ನಮಗೆಲ್ಲ ಸಂತೋಷವಾಗಿದೆ. ಎರಡನೇದಾಗಿ, ಈ ಸಂಸ್ಥೆ ಇವತ್ತು ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಿ ನಮ್ಮ ಈ ಮಸೀದಿಗೆ ಒಂದು ಆದಾಯ ಬರುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈ ಬಗ್ಗೆ ಉಸ್ತಾದ್ರವರತ್ತ ಈಗಾಗಲೇ ನಾನು ಈ ವಿಚಾರವನ್ನು ಮಂಡಿಸಿದ್ದೇನೆ. ಉಸ್ತಾದ್ರವರು ಅವರ ಭಾಷಣದಲ್ಲಿ ಆ ವಿಚಾರವನ್ನು ಎತ್ತಬಹುದು ಎಂಬುದನ್ನು ನಾನು ತಿಳಿಸಿಕೊಳ್ಳುತ್ತೇನೆ. ಉಸ್ತಾದ್ ಅವರೋಡು ನಾನು ಪರಯುನ್ನದೆ, ನಾನು ನೇರತೆ ಪರಯುನ್ನದ ಪೋಲೆ ನಮಗೆ ವಲಿಯ ಬಿಲ್ಡಿಂಗ್ ಜಯ್ಯಾ ಬೇಡಿಟ್ಟು ಇಪ್ಪತ್ತನ್ನೇ ನಿಂಗಳ ತರಕಲ್ಲಿಟ್ಟಿರಿಕಿನ್ನದಾಯ ಆ ವ್ಯವಸ್ಥೆನ ನಿಂಗಳ ಕೈಗೊಂಡು ಚೆಯ್ದ ಆ ಕಾರ್ಯ ಪಟ್ಟಣೆ ಪೂರ್ತಿ ಆವಾಮ ಬೇಡಿ ದ್ವಾರ ಕಂಡು ಉಸ್ತಾದ್ ಅಳಿಕೊಳ್ಳದ ಎಲ್ಲಾ ಸಹಕಾರ ನಮಗೆ ತರಣು. ಇನ್ಶಾ ಅಲ್ಲಾ, ನಮ್ಮ ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ವೈ ಅಬ್ದುಲ್ಲ ಕುಂಜಿ ಹಾಜಿ ಅವರು ಇಲ್ಲಿಗೆ ಮಾತ್ರವಲ್ಲ, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ಮುಸ್ಲಿಂ ಯೂನಿವರ್ಸಿಟಿಯನ್ನು ತಂದಿದ್ದಂತ ಒಂದು ಸಂಸ್ಥೆ ಆಗಿರ್ತದೆ. ಅದು ಏನಪ್ಪೆಯ ಸಮೂಹ ಸಂಸ್ಥೆ, ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ನಮ್ಮ ಇಲ್ಲಿಯ ಹತ್ತಿರ ಇರುವ, ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಹತ್ತಿರವೇ ಇರುವಂತ ವೈದ್ಯಕೀಯ ಕಾಲೇಜ್ ಏನಪ್ಪೆಯ ಮೆಡಿಕಲ್ ಕಾಲೇಜ್ ಆಗಿರ್ತದೆ, ಅದು ಮುಸ್ಲಿಂ ಕಾಲೇಜ್ ಆಗಿರ್ತದೆ ಎಂಬ ನೆನಪು ನಮ್ಮ ಊರಿನ ಎಲ್ಲರಿಗೂ ಬೇಕಾಗಿರ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಾವೆಲ್ಲರೂ ನಮ್ಮ ಮುಸ್ಲಿಂ ಸಂಸ್ಥೆಯ ಎಲ್ಲರೂ ನಾವು ಒಪ್ಪಲೇಬೇಕಾದ್ದು ಎಲ್ಲರಿಗಿರುವಂತಹ ಆ ಸಂಸ್ಥೆ ಅದು ಆಗಿದ್ದರು. ನಾವೆಲ್ಲ ಇವತ್ತು ಆ ವೈದ್ಯಕೀಯ ಸಂಸ್ಥೆಗೆ ನಮ್ಮ ಹತ್ತಿರವರೊಬ್ಬ ಒಂದು ಆಸ್ಪತ್ರೆ, ಇದನ್ನು ನಾವು ಯಾವ ರೀತಿಯಲ್ಲಿ ಇಟ್ಟುಕೊಳ್ಬೇಕೆಂಬ ಭಾವನೆ ನಮ್ಮೆಲ್ಲರಲ್ಲಿ ಇರಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅದು ಮಾತ್ರವೇ ಅಲ್ಲ, ಇನ್ಶಾ ಅಲ್ಲ ಉಸ್ತಾದ್ ನೋಡು ಎನಿ ಉಣರ್ತಾ ಬಂದದು ಉಸ್ತಾದ್ ಞಂಗಳ ಪಾವಪಟ್ಟ ನಾಡಾಣ್, ಆ ಪಾವಪಟ್ಟ ನಾಟ್ಲಿ ಕೊರೆ ಪೆಂಗುಟ್ಟಿಗಳು ಪಡಿಕಾನಿಂಡ್, ಆ ಪಡಿಕಿಂದ ಅವಸರಂ ಕೊರೆ ಕ್ಲಾಸ್ಗಳೆಲ್ಲ ಮಡ್ತುಂಡ್. ಪಕ್ಷೆ ಈಡವರಿ ಹೈಸ್ಕೂಲ್ ಜಯ್ಯಾ ಮೇಡ ಞಂಗ ಉದ್ದೇಶಿಟ್ಟಿರ್ಕಿಂದ ಆ ಹೈಸ್ಕೂಲ್ನ ಇದು ಉಳ್ಳಾಳದ ದರ್ಗೈಲ್ ಪೆಟ್ಟುಳ್ಳ ಸಲಮಾಣ್, ಆ ಸ್ಥಳದಿಂದ ಈಡಿ 8, 9, 10 ಕ್ಲಾಸ್ವರೆ ಹೈಸ್ಕೂಲ್ ತನ್ನಾಲಿ ಈಡ್ತ ಪೆಂಗುಟ್ಟಿಗಳಿಗೆ ಪರಮೇ ಪೋವಾದೆ ಇಡೆಲ್ಲ ಪಾವಂಗಳಲ್ಲದೆ ಅದು ಕೊಂಡಿಟ್ಟು ಪರಮೇ ಪೋವಾದೆ ಇಡನ್ನ ಪಡಿಕಾಮಿನಿಡ್ರೆ ಅವಕಾಶ ಉಸ್ತಾದ್ ಎಂದ ಉಣರ್ತನವನ್ನು ನಾನು ನಿಂಗಳೋಡು ಅಭ್ಯರ್ಥಿಕ್ಕುನು. ಅದು ಮಾತ್ರಮಲ್ಲ, ಇನ್ಶಾ ಅಲ್ಲ ഞങ്ങള് അല്ലാഹു എന്തിച്ചാല് ഞങ്ങൾ ഇവിടെ കുറേ കാര്യങ്ങളെല്ലാം ഇവിടെ ചെയ്തിട്ടുണ്ട്. അതിനെല്ലാം ഉസ്താദ് ദ്വാരക്കണമെന്ന് പറഞ്ഞിട്ട് ഞാൻ അധികം സംസാരിക്കുന്നില്ല. ഇപ്പോഴാണ് നമ്മളെ നമ്മ കർണാടക രാജ്യത ഈഗാഗലേ ഭാഷണത്തിൽ ഹേളിദന്തെ
ಇವರು ಇರುವ ಯಾವುದೇ ಪಕ್ಷ ಅದು ಸಿಎಂ ಇಬ್ರಾಹಿಂ ಅವರ ಪಕ್ಷ ಆಗಿದೆ. ಅಲ್ಲಾಹು ಒದಗಿಸಿದರೆ ಇನ್ನೊಂದು ಕಾಲದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಆಗಬೇಕಾದ್ರೆ ಅದು ನಮ್ಮ ಸಿಎಂ ಇಬ್ರಾಹಿಂರೇ, ಅದಕ್ಕೆ ಸರಿಯಾದ ಜನ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಇನ್ಶಾಅಲ್ಲಾ ಸಿಎಂ ಇಬ್ರಾಹಿಂ ಸಿಎಂ ಆಗಿ ನಮ್ಮ ಊರಿಗೆ ಬರ್ತಾರೆ ಇನ್ನೊಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಅಲ್ಲಾಹು ಅಕ್ಬರ್. ಇನ್ಶಾಅಲ್ಲಾ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಈಗ ನಮ್ಮ ಮುಂದಿನ ಬಾವಿ ಸಿಎಂ ಅವರನ್ನು ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.